ವಿವಾಹದಲ್ಲಿ ವಿಳಂಬವನ್ನು ಎದುರಿಸುತ್ತಿದ್ದೀರಾ? ಈ ಪರಿಹಾರ ಕ್ರಮಗಳನ್ನು ಅನುಸರಿಸಿ. ಮೊದಲೆಲ್ಲ ಮದುವೆ ಎಂದರೆ ಹುಡುಗಿಯರಿಗೆ 21 ಅಥವಾ 22 ವರ್ಷದ ಒಳಗೆ ಆಗಬೇಕು, ಹುಡುಗರಿಗೆ 30 ವರ್ಷದ ಒಳಗೆ ಆಗಬೇಕು ಎನ್ನುವ ಮನಸ್ಥಿತಿ ಇತ್ತು. ಸೂಕ್ತ ವರ್ಷದ ಒಳಗೆ ವಿವಾಹ ಆಗದೇ ಇದ್ದರೆ ಸಂಬಂಧಿಕರು ಹಾಗೂ ನೆರೆಹೊರೆಯವರು ತಲೆಗೊಂದು ಮಾತನಾಡುತ್ತಿದ್ದರು. ಆದರೆ ದಿನ ಕಳೆದಂತೆ ಯುವಕ ಯುವತಿಯರ ಚಿಂತನೆಗಳು ಹಾಗೂ ಪೋಷಕರ ಅಭಿಲಾಷೆಗಳು ಬದಲಾಗುತ್ತಾ ಬಂದಿವೆ. ಇದೀಗ ಯುವತಿಯರು 25 ವರ್ಷದ ನಂತರ ವಿವಾಹದ ಚಿಂತನೆಗಳನ್ನು ನಡೆಸುತ್ತಾರೆ. ಯುವಕರು 30 ರ ನಂತರದಲ್ಲಿ ವಿವಾಹವಾಗಲು ಬಯಸುತ್ತಾರೆ. ವಿವಾಹ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಅತ್ಯಂತ ಮಹತ್ತರವಾದ ಹಂತ. ಈ ಹಂತವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸಾಕಷ್ಟು ಚಿಂತನೆಯನ್ನು ನಡೆಸಬೇಕು. ವಿವಾಹದ ಜೀವನ ಬದುಕನ್ನು ಬದಲಿಸುವುದು, ತುಂಟಾಟದ ಜೀವನದಿಂದ ಜವಾಬ್ದಾರಿ ನಿರ್ವಹಣೆಯ ಹಂತಕ್ಕೆ ಕರೆದೊಯ್ಯುವುದು, ಜೊತೆಗೆ ಇನ್ನೊಂದು ಜೀವ ಹಾಗೂ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲುವ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕಾಗುತ್ತದೆ. ದಾಂಪತ್ಯ ಜೀವನ ಉತ್ತಮ ಹೊಂದಾಣಿಕೆಯಿಂದ ಕೂಡಿದ್ದರೆ ಆಗ ಬದುಕು ಸಂತೋಷದಿಂದ ತೃಪ್ತಿಯ ಅನುಭವ ನೀಡುವುದು. ಉದ್ದೇಶ ಪೂರ್ವಕವಾಗಿ ವಿವಾಹವನ್ನು ವಿಳಂಬ ಮಾಡುವುದು ಒಂದು ಸಂಗತಿಯಾದರೆ ಪೋಷಕರು ಮಕ್ಕಳ ವಿವಾಹಕ್ಕೆ ಸೂಕ್ತ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ. ಮಕ್ಕಳಿಗೂ ವಿವಾಹದ ವಯಸ್ಸು ಮೀರುತ್ತಿದೆ ಎಂದಾದರೆ ಅದು ಗಮನಾರ್ಹ ವಿಷಯವಾಗುವುದು. ಏಕೆಂದರೆ ಯಾವುದೇ ವಿಷಯದಲ್ಲಾಗಲಿ ಪ್ರಯತ್ನ ಮಾಡಿಯೂ ಫಲಿತಾಂಶ ಶೂನ್ಯ ಎಂದಾಗ ಅದರ ಬಗ್ಗೆ ಇನ್ನಷ್ಟು ಚಿಂತನೆ ಹಾಗೂ ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕು. ವಿವಾಹದಲ್ಲಿ ಉಂಟಾಗುವ ಅನಗತ್ಯ ವಿಳಂಬವು ಕುಂಡಲಿಯಲ್ಲಿನ ಕೆಲವು ತೊಂದರೆ ಅಥವಾ ದೋಷವನ್ನು ಪ್ರತಿಬಿಂಬಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಕೆಲವೊಮ್ಮೆ ವಿವಾಹವಾಗಲು ವಧುವರರು ಸಿದ್ಧರಾಗಿರುತ್ತಾರೆ. ಕೆಲವೊಮ್ಮೆ ವಧುವಿನ ಹುಡುಕಾಟ ಅಥವಾ ವರನ ಹುಡುಕಾಟವು ಫಲಿತಾಂಶ ದೊರೆಯದೆ ನಿರಂತರವಾಗಿ ಸಾಗುತ್ತಲೇ ಇದೆ. ಆದರೂ ವಿವಾಹ ಆಗುತ್ತಿಲ್ಲ ಎಂದಾದರೆ ಅದು ಕುಂಡಲಿಯಲ್ಲಿ ಗ್ರಹಗತಿಗಳ ದೋಷವನ್ನು ಸೂಚಿಸುತ್ತದೆ. ನಿಜ, ಅನಗತ್ಯವಾದ ವಿವಾಹದ ವಿಳಂಬ ಹಾಗೂ ಸೂಕ್ತ ಸಂಗಾತಿಯ ಆಯ್ಕೆಯೂ ಆಗುತ್ತಿಲ್ಲ ಎಂದಾದರೆ ಕೆಲವು ಧಾರ್ಮಿಕ ರೀತಿಯ ಪರಿಹಾರ ಕ್ರಮವನ್ನು ಅನುಸರಿಸಬೇಕು, ಆಗ ವಿವಾಹ ಆಗುವುದು, ಬಯಸಿದಂತಹ ಸಂಗಾತಿಯೂ ಸಿಗುತ್ತಾರೆ ಎನ್ನಲಾಗುತ್ತದೆ. ಪರಿಹಾರಗಳು: ಮಾಂಗಲಿಕ ಯೋಗ ಅಥವಾ ಕಾಳಸರ್ಪ ದೋಷ. ಮಾಂಗಲಿಕ ಯೋಗ ಅಥವಾ ಕಾಳಸರ್ಪ ದೋಷ ಇದ್ದು ಹುಡುಗಿಯ ವಿವಾಹ ವಿಳಂಬವಾಗುತ್ತಿದೆ ಎನ್ನುವುದು ಜ್ಯೋತಿಷ್ಯದ ಮೂಲಕ ತಿಳಿದು ಬಂದರೆ ಆಗ ಸೂಕ್ತ ಜ್ಯೋತಿಷ್ಯ ತಜ್ಞರನ್ನು ಭೇಟಿಯಾಗಿ ಸಲಹೆಯನ್ನು ಪಾಲಿಸಬೇಕು. ಇಲ್ಲವಾದರೆ ತುಳಸಿದಾಸರ ಚೌಪಾಯಿಯನ್ನು 108 ಬಾರಿ ಪಠಿಸಬೇಕು. ಆದಾಗ್ಯೂ ಪ್ರಯತ್ನದಲ್ಲಿ ನೈಸರ್ಗಿಕ ಶಕ್ತಿಯಿಂದ ವಿಳಂಬವಾಗುತ್ತಿದೆ ಎಂದಾದರೆ ಗಮನಾರ್ಹವಾದ ಪರಿಹಾರ ಕ್ರಮವನ್ನು ಅನುಸರಿಸಬೇಕು. ಮಾಂಗಲಿಕ ಮತ್ತು ಕಾಳಸರ್ಪ ದೋಷವು ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ತೊಂದರೆ ಹಾಗೂ ವಿಶೇಷ ಸಂಗತಿಗಳಲ್ಲಿ ವಿಳಂಬವನ್ನು ಸೂಚಿಸುತ್ತದೆ, ವಿಶೇಷವಾಗಿ ವಿವಾಹಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಎಂದು ಹೇಳಲಾಗುವುದು. ಅದಕ್ಕಾಗಿ ತುಳಸಿದಾಸರ ಚೌಪಾಯಿಯನ್ನು 108 ಬಾರಿ ಹೇಳಬೇಕು. ವಿವಾಹವಾಗುತ್ತಿರುವ ಹುಡುಗಿಯ ಬಟ್ಟೆ ಧರಿಸುವುದು: ವಿವಾಹಕ್ಕೆ ಸಂಗಾತಿಯ ಹುಡುಕಾಟ ನಿರಂತರವಾಗಿಯೇ ನಡೆಯುತ್ತಿದ್ದು ಯಾವುದೇ ಸಂಬಂಧಗಳು ಕೈಗೂಡದಿದ್ದಲ್ಲಿ ವಿವಾಹ ಆಗುತ್ತಿರುವ ಹುಡುಗಿಯ ಬಟ್ಟೆಯನ್ನು ಧರಿಸಬೇಕು. ಆಗ ವಿಫಲತೆಯನ್ನು ಅನುಭವಿಸುತ್ತಿರುವವರಿಗೂ ಬಹುಬೇಗ ವಿವಾಹ ಭಾಗ್ಯ ಒದಗಿ ಬರುವುದು ಎಂದು ಹೇಳಲಾಗುತ್ತದೆ. ಒಣ ಖರ್ಜೂರ ಪರಿಹಾರ: ಮದುವೆಗೆ ವಿಳಂಬವನ್ನು ಅನುಭವಿಸುತ್ತಿರುವ ಹುಡುಗಿಯರು ಪ್ರತಿ ಶುಕ್ರವಾರ ಮಲಗುವ ಮುನ್ನ 8 ಒಣ ಖರ್ಜೂರವನ್ನು ನೀರಿನಲ್ಲಿ ಬೇಯಿಸಬೇಕು. ನಂತರ ನೀರಿನೊಂದಿಗೆ ಮಲಗುವ ಹಾಸಿಗೆಯ ತುದಿಯಲ್ಲಿ ಇಟ್ಟುಕೊಂಡು ಮಲಗಬೇಕು. ಮುಂಜಾನೆ ಎದ್ದ ಮೇಲೆ ಅದನ್ನು ಹರಿಯುವ ನದಿ ಅಥವಾ ಹೊಳೆಗೆ ಬಿಡಬೇಕು. ಇದರಿಂದಾಗಿ ಬಹುಬೇಗ ವಿವಾಹ ಯೋಗ ಕೂಡಿ ಬರುವುದು. ಬಾಳೆಗಿಡದ ಬೇರು: ವಿವಾಹವು ವಿಳಂಬವಾಗುತ್ತಿದೆ ಎಂದರೆ ಜ್ಯೋತಿಷ್ಯರಲ್ಲಿ ಶುಭ ಮುಹೂರ್ತವನ್ನು ಪಡೆದು ಆ ಮುಹೂರ್ತ ಅಥವಾ ಸಮಯದಲ್ಲಿಯೇ ಬೇರನ್ನು ಹೊಂದಿರುವ ಬಾಳೆಗಿಡವನ್ನು ತನ್ನಿ. ಅದನ್ನು ಪೂಜೆ ಮಾಡಿ ಬಳಿಕ ಹಳದಿ ಬಟ್ಟೆಯಿಂದ ಸುತ್ತಿಡಬೇಕು. ಹೀಗೆ ಮಾಡುವುದರಿಂದ ಕೆಲವು ದೋಷಗಳು ನಿವಾರಣೆಯಾಗುವುದು, ವಿವಾಹವು ಬಹುಬೇಗ ಜರುಗುವುದು. ಅಂಬರ್ ರತ್ನದ ಶಿವಲಿಂಗ ಧರಿಸಿ. ಹುಡುಗಿಗೆ ವಿವಾಹದ ವಯಸ್ಸು ಮೀರುತ್ತಿದ್ದರೂ ವಿವಾಹ ಆಗದೇ ಇದ್ದರೆ ಅಂಬರ್ ರತ್ನದ ಶಿವಲಿಂಗವನ್ನು ಕತ್ತಿನಲ್ಲಿ ಧರಿಸಬೇಕು. ಅದು ಇತರರಿಗೂ ಸ್ಪಷ್ಟವಾಗಿ ಗೋಚರಿಸುವಂತೆ ಇರಬೇಕು. ಇದರಿಂದ ತನಗೆ ಇಷ್ಟವಾಗುವ ಹುಡುಗನನ್ನು ಪಡೆದುಕೊಳ್ಳುತ್ತಾಳೆ ಎನ್ನಲಾಗುವುದು. ಅಶ್ವತ್ಥ ಮರಕ್ಕೆ ನೀರನ್ನು ಎರೆಯಬೇಕು.
ಸೂಕ್ತ ಅವಧಿ ಅಥವಾ ವಯಸ್ಸಿನಲ್ಲಿ ವಿವಾಹ ಆಗದೇ ಇದ್ದರೆ ಹುಡುಗಿಯು 43 ದಿನಗಳ ಕಾಲ ನಿರಂತರವಾಗಿ ಅಶ್ವತ್ಥ ಮರಕ್ಕೆ ನೀರನ್ನು ಎರೆಯಬೇಕು. ನಂತರ ಅಲ್ಲಿ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಈ ಕ್ರಮವನ್ನು ಭಾನುವಾರ ಹಾಗೂ ಮುಟ್ಟಿನ ಸಂದರ್ಭದಲ್ಲಿ 5 ದಿನಗಳು ಮಾಡಬಾರದು. ಅರಿಶಿನ ಮಿಶ್ರಿತ ಸ್ನಾನ. ಮದುವೆ ವಿಳಂಬವಾಗುತ್ತಿರುವ ಹುಡುಗರು ಮತ್ತು ಹುಡುಗಿಯರು ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಬೆರೆಸಬೇಕು. ಸ್ನಾನ ಮಾಡಿದ ನಂತರ ಹಣೆಯ ಮೇಲೆ ಕೇಸರಿಯೊಂದಿಗೆ ತಿಲಕವನ್ನು ಇಟ್ಟುಕೊಳ್ಳಬೇಕು. ಈ ವಿಧಾನವನ್ನು ಪ್ರತಿನಿತ್ಯ ಅನುಸರಿಸಿದರೆ ಮನಮೆಚ್ಚುವ ಹುಡುಗ ಅಥವಾ ಹುಡುಗಿ ಸಿಗುವರು. ವಿಶೇಷ ಬಟ್ಟೆಯನ್ನು ಧರಿಸಬೇಕು. ನಿಮಗೆ ವಿವಾಹವಾಗಲು ಉತ್ತಮ ಸಂಗಾತಿ ಅಥವಾ ಪ್ರಸ್ತಾಪಗಳ ಕೊರತೆ ಇದ್ದರೆ ಗುರುವಾರ ಹಳದಿ ಬಟ್ಟೆಯನ್ನು ಮತ್ತು ಶುಕ್ರವಾರ ಬಿಳಿ ಬಟ್ಟೆಯನ್ನು ಧರಿಸಬೇಕು. ಬಟ್ಟೆಯು ಹೊಸದಾಗಿರಬೇಕು. 4 ವಾರಗಳ ಕಾಲ ಇದನ್ನು ಅನುಸರಿಸಿದರೆ ನೀವು ಖಂಡಿತವಾಗಿಯೂ ಉತ್ತಮ ಪ್ರಸ್ತಾಪವನ್ನು ಪಡೆಯುತ್ತೀರಿ. ಯಾವುದೇ ಬಟ್ಟೆಯನ್ನು ಪುನರಾವರ್ತಿಸಬಾರದು. ಪಾದರಕ್ಷೆಗಳನ್ನು ಸೂಕ್ತ ಜಾಗದಲ್ಲಿ ಇರಿಸಿ. ನೀವು ವಿವಾಹದ ಮಾತುಕತೆಯಲ್ಲಿ ಅಂತಿಮ ಹಂತವನ್ನು ತಲುಪುತ್ತಿದ್ದೀರಿ ಎಂದಾಗ ಮಾತುಕತೆಗಳು ಪದೇ ಪದೇ ಮುಂದೂಡಲ್ಪಟ್ಟು ಇದರಿಂದಾಗಿ ನೀವು ಬೇಸತ್ತಿದ್ದರೆ ಮಾತುಕತೆ ನಡೆಯುವ ಕೋಣೆಗೆ ಹೋಗುವ ಮೊದಲು ನಿಮ್ಮ ಪಾದರಕ್ಷೆ ಅಥವಾ ಬೂಟನ್ನು ಹೊರಗಡೆಯೇ ಒಂದು ಸೂಕ್ತ ಸ್ಥಳದಲ್ಲಿ ಇರಿಸಿ ಬನ್ನಿ. ವಿಷ್ಣು ದೇವರಿಗೆ ಕಲಾಂಗಿ ಅರ್ಪಿಸಿ. ವಿವಾಹದಲ್ಲಿ ಅಡೆತಡೆ. ವಿಳಂಬ ಹಾಗೂ ಮುಂದೂಡಿಕೆಯು ನಡೆಯುತ್ತಿದ್ದರೆ ನೀವು ಗುರುವಾರ ವಿಷ್ಣು ಲಕ್ಷ್ಮಿ ದೇವಸ್ಥಾನಕ್ಕೆ 5 ಲಡ್ಡು ಹಾಗೂ ಕಲಾಂಗಿಯನ್ನು ಅರ್ಪಿಸಬೇಕು. ಕಲಾಂಗಿ ಸೆಹ್ರಾ ಮೇಲ್ಭಾಗದಲ್ಲಿ ಇರುವ ಒಂದು ಮುತ್ತು ಹವಳದ ಬಾಸಿಂಗ. ಅವುಗಳನ್ನು ದೇವರಿಗೆ ಅರ್ಪಿಸುವಾಗ ಬೇಗ ವಿವಾಹ ಆಗುವಂತೆ ಕೇಳಿಕೊಂಡು ಪ್ರಾರ್ಥಿಸಬೇಕು. ಗಣಪತಿ ಪೂಜೆ. ಹುಡುಗರು ತಾವು ಬಯಸುವಂತಹ ಹುಡುಗಿಯನ್ನು ಪಡೆಯಲು ಅಥವಾ ಶೀಘ್ರ ವಿವಾಹವಾಗಲು ನಿತ್ಯವೂ ಗಣೇಶನ ಪೂಜೆ ಹಾಗೂ ಗಣೇಶ ಶಾಂತಿ ಹೋಮಗಳನ್ನು ಕೈಗೊಳ್ಳಬೇಕು. ಇವುಗಳ ವಿಧಿವಿಧಾನವನ್ನು ಸೂಕ್ತ ಜ್ಯೋತಿಷಿಗಳಿಂದ ತಿಳಿದುಕೊಳ್ಳುವುದು ಉತ್ತಮ. ಬಿಲ್ವ ಪತ್ರೆ ಎಲೆಯ ಮೇಲೆ ರಾಮನಾಮ. ವಯಸ್ಸು 35 ವರ್ಷ ಆದರೂ ವಿವಾಹವಾಗದವರು 108 ಬಿಲ್ವ ಪತ್ರೆಯ ಮೇಲೆ ಶ್ರೀಗಂಧದ ಲೇಪನದಿಂದ ಶ್ರೀರಾಮನ ಹೆಸರನ್ನು ಬರೆಯಬೇಕು. ನಂತರ ಅದನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕು. ಶಿವನಿಗೆ ಅರ್ಪಿಸುವಾಗ ಓಂ ನಮಃ ಶಿವಾಯ ಎಂದು ಜಪಿಸಬೇಕು. ಆಗ ಬಹುಬೇಗ ವಿವಾಹವಾಗುವುದು. ಉಪ್ಪು ಸೇವಿಸುವುದನ್ನು ತಪ್ಪಿಸಿ. ವಿವಾಹ ವಿಳಂಬವಾಗುತ್ತಿರುವವರು ಪ್ರತಿ ಗುರುವಾರ ಉಪ್ಪನ್ನು ಸೇವಿಸಬಾರದು. ಮಹಾವಿಷ್ಣು ವಿಗ್ರಹದ ಮುಂದೆ ಕುಳಿತು ಕಡಿಮೆ ಎಂದರೂ 108 ಬಾರಿ ಓಂ ಬೃಂ ಬೃಹಸ್ಪತಯೇ ನಮಃ ಎಂದು ಜಪಿಸಬೇಕು. ಆಗ ದೋಷಗಳು ನಿವಾರಣೆ ಆಗುತ್ತವೆ. ಜೊತೆಗೆ ನೀವು ಬಯಸುವಂತಹ ಸಂಗಾತಿಯೊಂದಿಗೆ ವಿವಾಹ ಆಗುವುದು. ವಿವಾಹ ಆಗದೇ ಇರುವುದಕ್ಕೆ ಅಥವಾ ವಿಳಂಬವಾದ ವಿವಾಹಕ್ಕೆ ಸಾಕಷ್ಟು ಕಾರಣಗಳು ಅನಿರೀಕ್ಷಿತವಾಗಿ ಆಗಬಹುದು. ಕೆಲವೊಮ್ಮೆ ನಿಮ್ಮ ಚಿಂತನೆಯಿಂದಲೂ ಆಗಬಹುದು. ಹಾಗಾಗಿ ಮೊದಲು ನೀವು ನಿಮ್ಮ ಕುಂಡಲಿಯಲ್ಲಿ ಗ್ರಹಗತಿಗಳಿಗೆ ಸಂಬಂಧಿಸಿದ ದೋಷ ಇದೆಯೇ, ಇದ್ದರೆ ಅದಕ್ಕೆ ಪರಿಹಾರ ಏನು, ವಿವಾಹದ ಬಗ್ಗೆ ನಿಮಗಿರುವ ನಿಲುವು ಅಥವಾ ಚಿಂತನೆಗಳನ್ನು ಮೊದಲು ಸರಿಪಡಿಸಿಕೊಳ್ಳಿ. ಧಾರ್ಮಿಕವಾಗಿ ಕೆಲವು ಪರಿಹಾರ ಕ್ರಮವನ್ನು ನಂಬಿಕೆಯಿಂದ ಅನುಸರಿಸಿದರೆ ಉತ್ತಮ ಪ್ರತಿಫಲ ದೊರೆಯುವುದು. ಜೊತೆಗೆ ಉತ್ತಮ ವಧು ವರನ ಜೊತೆಗೆ ವಿವಾಹ ನಡೆಯುವುದು. ಮುಂದಿನ ಜೀವನವು ಸಂತೋಷ ಹಾಗೂ ಪ್ರೀತಿಯಿಂದ ಕೂಡಿರುತ್ತದೆ ಎಂದು ಹೇಳಲಾಗುವುದು.